ಹೇಳ್ತೀನಿ ಯಾಕೆ ಅಂದ್ರೆ, ಇವತ್ತು ನಾನು ತುಂಬಾ ತುಂಬಾ ಒಳ್ಳೆ ಶಾಪಿಂಗ್ ಮಾಡಿದ್ದೀನಿ. ಆ ಶಾಪಿಂಗ್ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ತಿದ್ದೀನಿ. ಹಾಗಾಗಿ ಈ ವಿಡಿಯೋನ ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ ಅಂತ ಹೇಳ್ತಾ, ಹಾಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಬಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಲೈಕ್ ನನಗೆ ತುಂಬ ಮೋಟಿವೇಶನ್ ಕೊಡುತ್ತೆ. ಹಾಗಾಗಿ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ. ಸ್ನೇಹಿತರೆ, ಇವತ್ತು ನಾನು ಏನು ಶಾಪಿಂಗ್ ಮಾಡಿದೆ, ಏನಕ್ಕೆ ನನಗೆ ಇಷ್ಟು ಖುಷಿ ಅಂತ ಹೇಳ್ತೀನಿ. ಸ್ನೇಹಿತರೆ, ನನ್ನ ಸೊಸೆ ನಮ್ಮ ಮನೆಯಲ್ಲಿದ್ದಾಳೆ. ನಾನು ಸೊಸೆಗೋಸ್ಕರ ಕೆಲವಷ್ಟು ಶಾಪಿಂಗ್ ಮಾಡಿದ್ದೀನಿ ಅಕ್ಷಯ ತೃತೀಯ ಪ್ರಯುಕ್ತ. ಏನು ಶಾಪಿಂಗ್ ಮಾಡಿದೆ ಏನು ಅಂತ ತೋರಿಸ್ತೀನಿ. ಅದರಲ್ಲಿ ಒಂದು ಜೊತೆ ಅವಳು ವೇರ್ ಮಾಡಿಬಿಟ್ಟಿದ್ದಾಳೆ, ಮಿಕ್ಕಿದ್ದನ್ನು ನಾನು ನಿಮ್ಮ ಜೊತೆ ತೋರಿಸ್ತೀನಿ. ಸ್ನೇಹಿತರೆ, ನಾನು ನೋಡಿ ಈ ರೀತಿ ಸ್ಕರ್ಟ್ ಮಿಡ್ಡಿ ತಗೊಂಡೆ. ಇದು ಶಾರ್ಟ್ ಮಿಡ್ಡಿ ಸ್ನೇಹಿತರೆ ನೋಡಿ. ಇದು ಏನಂತಾರೆ, ಮಣ್ಕಲ್ಲಿಂದ ಮೇಲಕ್ಕೆ ಬರುತ್ತೆ. ಇದು ಇದೆಲ್ಲ ಸಿಂಗಲ್ ಸಿಂಗಲ್ ಪೀಸ್ ಸ್ನೇಹಿತರೆ. ಇದ್ರ ಕಾಸ್ಟ್ ಕೂಡ ಅಷ್ಟೇ, ನೀವು ನೋಡ್ಬೋದು 179 rupees ಇದ್ದು ಮಿಡಿ. ಜಸ್ಟ್ ಮಿಡಿ ಮಾತ್ರ 179 rupees, ಟಾಪ್ ಬಂದಿಲ್ಲ ಸ್ನೇಹಿತರೆ. ಈ ಒಂದು ಮಿಡಿಗೆ ನಾನು ಈ ರೀತಿ ಟಾಪ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಕಾಣ್ತಿದೆ ಅನ್ಕೊಳ್ತೀನಿ. ಈ ರೀತಿ ಟಾಪ್ನ ಸೆಲೆಕ್ಟ್ ಮಾಡಿದ್ದೀನಿ. ನಾನು ಗೆಸ್ಟ್ ಕೂಡ ಮಾಡಿರಲಿಲ್ಲ, ಡಿಮಾರ್ಟಲ್ಲಿ ತಗೊಂಡಿದ್ದೆ ಈ ಡ್ರೆಸ್ನ ಸ್ನೇಹಿತರೆ ನಾನು. ಅಂದರೆ ವೀಕೆಂಡಲ್ಲಿ ಸ್ಯಾಟರ್ಡೇ ವಿತ್ ಸಂಡೇ ಈ ರೀತಿ ಆಫರ್ಸ್ ನಡೆಯುತ್ತಂತೆ, ನನಗೆ ಗೊತ್ತಿಲ್ಲ. ಹಾಗಾಗಿ ಅಲ್ಲಿ ನಾನು ಯಾರು ಹೇಳಿದ್ರು, ನನ್ನ ಫ್ರೆಂಡ್ ಒಬ್ರು ಹೇಳಿದ್ರು ಈ ಥರ ಕಿಡ್ಸ್ ವೇರ್ ತುಂಬ ಚೆನ್ನಾಗಿರುತ್ತೆ, ಆಫರ್ ಪ್ರೈಸಲ್ಲಿ ಬೇರೆ ನಡೀತಿರುತ್ತೆ, ಟ್ರೈ ಮಾಡಿ ನೋಡಿ ಅಂತ ಹೇಳಿದ್ರು. ಹಾಗಾಗಿ ನಾನು ನೋಡೋಣ ಅಂತ ಹೇಳಿ ಹೋದೆ. ಬಟ್ ನಿಜ ಹೇಳ್ತೀನಿ, ತುಂಬ ಚೆನ್ನಾಗಿತ್ತು ಅನಿಸ್ತು. ಕ್ವಾಲಿಟಿ ಅಂತೂ ಸೂಪರ್ ಸ್ನೇಹಿತರೆ. ನೋಡಿ, ಎಕ್ಸ್ಪೆಂಡ್ ಕೂಡ ಆತೈತೆ. ನನ್ನ ಸೊಸೆಗಳು ತುಂಬ ಕ್ಯೂಟ್ ಆಗಿರೋದ್ರಿಂದ ಅವ್ರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನಿಸ್ತು ನನಗೆ. ಹಾಗಾಗಿ ನಾನು ಈ ರೀತಿ ತಗೊಂಡೆ. ನೋಡಿ, ಈ ರೀತಿ ಸ್ಕರ್ಟ್ ಕಾಣಿಸ್ತಿದೆ ಅನ್ಕೊಳ್ತೀನಿ. ಇದೆಲ್ಲ ನಾನು ಸ್ಟೋರ್ ರೂಮಲ್ಲಿ ಐಟಮ್ಸ್ನ ಇಟ್ಟಿದ್ದೀನಿ ಸ್ನೇಹಿತರೆ, ಹಾಗಾಗಿ ಸ್ಟೋರ್ ರೂಮಲ್ಲಿ ನಿಮಗೆ ತೋರಿಸ್ತಿದ್ದೀನಿ. ಈ ರೀತಿ ಆಲ್ ಇನ್ ಒನ್ ಶಾಪಿಂಗ್ ಅಂತಲೇ ಹೇಳ್ಬೋದು. ಮತ್ತೆ ಒಂದು ವಿಷಯ, ಆಲ್ ಇನ್ ಒನ್ ಶಾಪಿಂಗ್ ಅಂತ ಹೇಳ್ಬೋದು, ಎಲ್ಲ ಥರ ಶಾಪಿಂಗ್ ಕೂಡ ಇದೆ ಈ ಒಂದು ವಿಡಿಯೋದಲ್ಲಿ. ಹಾಗಾಗಿ ಮಿಸ್ ಮಾಡಿದೆ ನೋಡಿ ಅಂತ ಕೇಳ್ತಾ ಇರೋದು ನಾನು. ಮಕ್ಕಳಿಗೆ, ನಿಮಗೂ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಡಿಮಾರ್ಟಲ್ಲಿ, ವೀಕೆಂಡಲ್ಲಿ ಹೋಗಿ, ತುಂಬ ಒಳ್ಳೆ ಆಫರ್ಸಲ್ಲಿ ನಡೀತಾ ಇರುತ್ತೆ. ಈ ರೀತಿ ಮಿಡ್ಡಿಗೆ, ಟಾಪ್ಗೆ ಈ ರೀತಿ ಮಿಡ್ಡಿ ಕಾಂಬಿನೇಷನ್ ಮಾಡಿ ತಗೊಂಬಂದೆ. ಒಂಥರ ಇದೆ, ಯಾವ ರೀತಿ ಇದೆ, ಪರ್ಪಲ್, ಲೈಟ್ ಪರ್ಪಲ್ ಇದೆ, ತುಂಬ ಲೈಟ್ ಪಿಂಕ್ ಅನಿಸುತ್ತೆ ಬಟ್ ಪರ್ಪಲ್ ಇದು. ಈ ರೀತಿ ಬರುತ್ತೆ, ತುಂಬ ಅಂದ್ರೆ ತುಂಬ ಚೆನ್ನಾಗಿದೆ, ಯುನಿಕ್ ಆಗಿದೆ ಅನಿಸ್ತು ನಂಗೆ. ಸಮ್ಮರ್ ಆಗಿರೋದ್ರಿಂದ ತುಂಬ ಸ್ಪೆಷಲ್ ಆಗಿ ಕೂಡ ಕಾಣಿಸುತ್ತೆ ಎರಡು ಕೂಡ. ಹಾಗಾಗಿ ಇದನ್ನ ತಗೊಂಡೆ. ಇದ್ರ ಜೊತೆಗೆ ನಾನು ಈ ರೀತಿ ಪ್ಯಾಂಟ್ ತಗೊಂಡೆ. ನೋಡಿ, ಎಲ್ಲ ಕಿಡ್ಸ್ಗಂತೂ ತುಂಬಾ ಚೆನ್ನಾಗಿರೋ ಓಕೆ ಆಗುತ್ತೆ ಇದೆಲ್ಲ. ಮಕ್ಕಳಿಗೆ ತುಂಬಾ ಈ ತರ ಫ್ರೂಟ್ಸ್ ಡಿಸೈನ್ಸ್, ಫ್ಲವರ್ ಡಿಸೈನ್ಸ್ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ಇದು ವೈಟ್ ಕಲರ್ ಪ್ಯಾಂಟು, ಡೆಡ್ ಹ್ಯಾಂಡ್ ಅಲ್ಲಿ ಈ ರೀತಿ ರಿಬ್ ಬಂದಿದೆ. ನೋಡಿ, ಈ ರೀತಿ ರಿಬ್ ಇದೆ, ಆಂಕಲ್ ಲೆಂತ್ ಬರುತ್ತೆ ಸ್ನೇಹಿತರೆ. ಇದು ಆಂಕಲ್ ಲೆಂತ್ ಪ್ಯಾಂಟು. ಇದ್ರ ಕಾಸ್ಟ್ ಕೂಡ ಅಷ್ಟೇ, ಸ್ವಲ್ಪ 150 rupees ಜಸ್ಟ್ ಪ್ಯಾಂಟ್ ಒಂದೇ 150 rupees ಇದೆ ಇದು. ಬಟ್ ಕ್ಲಾತ್ ವೈಸ್ ಕಾಟನ್, ಪ್ಯೂರ್ ಕಾಟನ್, ತುಂಬಾ ಚೆನ್ನಾಗಿದೆ. ಸಮ್ಮರ್ಗಂತೂ ಹೇಳಿ ಮಾಡಿಸಿದಂತ ಕ್ಲಾತ್ ಇದು. ಹಾಗಾಗಿ ಈ ರೀತಿ ಪ್ಯಾಂಟ್ ಆಂಕಲ್ ಲೆಂತ್ ಬರುತ್ತೆ ಇದು. ಇದಕ್ಕೆ ನಾನು ನೋಡಿ, ಇಲ್ಲಿ ಫ್ರೂಟ್ಸ್ ಇದೆ, ವಾಟರ್ ಮೆಲನ್ ಇದೆ, ಲೆಮನ್ ಇದೆ, ಪೈನಾಪಲ್ ಇದೆ, ಐಸ್ ಕ್ರೀಮ್ಸ್ ಇದೆ, ಎಲ್ಲಾನೂ ಇದೆ. ಹಾಗಾಗಿ ಇದಕ್ಕೆ ಮ್ಯಾಚ್ ಆಗಲಿ ಅಂತ ಹೇಳಿ ನಾನು ಈ ರೀತಿ ಟಾಪ್ ತಗೊಂಡೆ. ಎಲ್ಲ ಕೂಡ ಅಷ್ಟೇ, ಈಗಿನ ಮಕ್ಕಳಿಗೆ ಸ್ಟೈಲಿಶ್ ಆಗಿರ್ಬೇಕು, ನಮ್ಮ ಮಕ್ಕಳು ತುಂಬಾ ಚೆನ್ನಾಗಿ ಕಾಣಿಸ್ಬೇಕು ಅನ್ಕೊಂಡವ್ರು ಖಂಡಿತ ಶಾಪಿಂಗ್ ಮಾಡಿ ಇದನ್ನ. ನನಗಂತೂ ತುಂಬಾ ಇಷ್ಟ ಆಯ್ತು, ಹಾಗಾಗಿ ಹೇಳ್ತಿದ್ದೀನಿ. ಈ ಕ್ಲಾತು ಅಷ್ಟೇ ನೋಡಿ, ತುಂಬಾ ಸಾಫ್ಟ್ ಇದೆ ಅಂಡ್ ಎಕ್ಸ್ಪೆಂಡ್ ಕೂಡ ಆಗುತ್ತೆ, ತುಂಬಾ ಚೆನ್ನಾಗಿದೆ. ಕ್ಲಾತ್ ನ ವೇರ್ ಮಾಡಿದ್ರೆ ವೇರ್ ಮಾಡಿದ ಫೀಲೇ ಬರೋದಿಲ್ಲ, ಹಾಗಾಗಿ ಈ ರೀತಿ ಬರುತ್ತೆ. ಇಲ್ಲಿ ಡೆಡ್ ಹ್ಯಾಂಡ್ ಅಲ್ಲಿ ನೋಡಿ, ಈ ರೀತಿ ಥ್ರೆಡ್ ಕೊಟ್ಟಿದ್ದಾರೆ ಗೈಸ್, ಇದು ಥ್ರೆಡ್ ಕೊಟ್ಟಿದ್ದಾನೆ. ಇದನ್ನ ಟೈಟ್ ಮಾಡಿದಷ್ಟು ನಮ್ಗೆ ಜೀರೋ ತರ ಒಂದು ಬ್ಯಾಂಗಲ್ ಡಿಸೈನ್ ಬರುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ನಾನು ಈ ರೀತಿ ಪ್ಯಾಂಟ್ ನ ಮ್ಯಾಚ್ ಮಾಡ್ಕೊಂಡೆ. ಅಲ್ಲಿ ಎಲ್ಲ ಸಪ್ರೇಟ್ ಸಪ್ರೇಟ್ ಡಿವೈಡ್ ಡಿವೈಡ್ ಇತ್ತು, ಬಟ್ ಅದನ್ನ ನಾವು ಮ್ಯಾಚ್ ಮಾಡ್ಕೊಂಡು ತಗೊಂಬೋದು ಅಂತ ಹೇಳಿದ್ರು ನನ್ನ ಫ್ರೆಂಡ್ ಒಬ್ರು. ಹಾಗಾಗಿ ನಾನು ಈ ರೀತಿ ಮ್ಯಾಚ್ ಅಪ್ ಮಾಡ್ಕೊಂಡು ತಗೊಂಡೆ. ತುಂಬಾ ಕ್ಯೂಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಎರಡೂ ಸೇರಿ ನಮ್ಗೆ 200 something ಬೀಳುತ್ತೆ ಅಷ್ಟೇ, 210-230 ಅಷ್ಟು, 230 rupees ಒಳಗಡೆನೆ. ಬಟ್ ಕ್ಲಾತ್ ಆಗ್ಲಿ ಆಫರ್ ಪ್ರೈಸ್ ಅಂತ ಹೇಳಿದ್ನಲ್ಲ, ಆಫರ್ ಪ್ರೈಸ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತು. ಇದು ವೈಟ್ ಕಾಂಬಿನೇಷನ್ ಪ್ಯಾಂಟ್, ಇದರಲ್ಲಿ ಗ್ರೀನ್ ಕಲರ್ ಇರೋದ್ರಿಂದ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತು. ಹಾಗಾಗಿ ನಾನು ಇದನ್ನ ತಗೊಂಡೆ. ಇದು ಕೂಡ ಅಷ್ಟೇ, ತುಂಬಾ ಇಷ್ಟ ಆಯ್ತು ನಂಗೆ. ಅದ್ರ ಜೊತೆಗೆ ಇನ್ನ ಒಂದ್ ಮಿಡಿ, ಇದು ಕೂಡ ಅಷ್ಟೇ, ತುಂಬಾ ಸ್ಟೈಲಿಶ್ ಆಗಿದೆ ಅಂತಾನೆ ಹೇಳ್ಬೋದು. ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿ ಇತ್ತು, ನಾನು ಹಾಗಾಗಿನೆ ತಗೊಂಡಿದ್ದು, ಇಲ್ಲಾಂದ್ರೆ ನಾನು ಪರ್ಚೇಸೇ ಮಾಡ್ತಿರ್ಲಿಲ್ಲ. ನಾನು ಯಾವ್ದನ್ನು ಯಾರೋ ಹೇಳಿದ್ರು ಅಂತ ಹೋಗಿ ಖಂಡಿತ ನಾನು ಶಾಪಿಂಗ್ ಮಾಡೋದಿಲ್ಲ. ಅಲ್ಲಿ ಹೋದ್ಮೇಲೆ ನನಗೆ ಅದು ಇಷ್ಟ ಆದ್ರೇನೆ ಶಾಪಿಂಗ್ ಮಾಡ್ತೀನಿ. ಹಾಗಾಗಿ ಅಲ್ಲಿ ಹೋದ್ಮೇಲೆ ನಿಮಗೂ ಆ ಥರ ಇಂಟ್ರೆಸ್ಟ್ ಇದೆ, ನೀವು ಹೋಗಿ ನೋಡಿ, ನಿಮ್ಗೆ ಇಷ್ಟ ಆದ್ರೇನೆ ಶಾಪಿಂಗ್ ಮಾಡಿ. ನೋಡಿ, ಈ ರೀತಿ ಮಿಡಿ ಟಾಪ್ ಇದು, ತುಂಬಾ ಚೆನ್ನಾಗಿದೆ. ಇದು ಸೈಡಲ್ಲಿ ಬಂದಿದೆ ಆ ರೀತಿ, ನೋಡಿ ಥ್ರೆಡ್ ಇಲ್ಲಿ ಕೊಟ್ಟಿದ್ದಾರಲ್ವಾ, ಈ ರೀತಿ ನಾವು ಎಷ್ಟು ಬೇಕೋ ಅಷ್ಟು ಎರಡೂ ಸೈಡ್ ಕೊಟ್ಟಿದ್ದಾನೆ, ಟೈಟ್ ಮಾಡ್ಕೊಳ್ಬಹುದು ಇದನ್ನ. ನೋಡಿ, ಈ ರೀತಿ ಟೈಟ್ ಮಾಡ್ಕೊಳ್ಬಹುದು, ತುಂಬಾ ಚೆನ್ನಾಗಿತ್ತು. ಕ್ಲಾತ್ ಅಂತೂ ವೇರ್ ಮಾಡಿದ್ರೆ ವೇರ್ ಮಾಡೋ ಫೀಲೇ ಇರೋದಿಲ್ಲ, ಅಷ್ಟು ಚೆನ್ನಾಗಿದೆ ಸಾಫ್ಟ್ನೆಸ್ ಆಗಿ. ಇದು ಕೂಡ ಎಕ್ಸ್ಪೆಂಡ್ ಆಗುತ್ತೆ, ನಿಮ್ ಬಾಡಿಗೆ ಸ್ಟ್ರೆಚರ್ಗೆ
ಕಂಫರ್ಟಬಲ್ ಫೀಲ್ ಬರುತ್ತೆ, ಹಾಗಾಗಿ ಈ ರೀತಿ ತಗೊಂಡೆ. ಇದಕ್ಕೆ ನಾನು ಈ ರೀತಿ ಜಸ್ಟ್ ಒಂದು ಬ್ಲ್ಯಾಕ್ ಪ್ಯಾಂಟ್ ತಗೊಂಡೆ. ಈ ಬ್ಲ್ಯಾಕ್ ಅಲ್ಲಿ ಸಿಲ್ವರ್ ಕಲರ್ ಒಂದು ಇದು ಬಂದಿದೆ, ಮತ್ತೆ ಡೆಡ್ ಎಂಡ್ ಅಲ್ಲಿ ಈ ರೀತಿ ಒಂದು ಏನಿದೆ ಅಂದ್ರೆ ಹೆಕ್ಕಿಂಗ್ ಅಂತ ಇದೆ, ಹೆಕ್ಕಿಂಗ್ ಅಂತ ಇದೆ, ತುಂಬಾ ಚೆನ್ನಾಗಿದೆ. ಈ ರೀತಿ ಕಾಂಬಿನೇಷನ್ ಮಾಡ್ಕೊಂಡು ನಾನು ಬ್ಲ್ಯಾಕ್, ಇದಕ್ಕೆ ಪ್ಲೈನ್ ಕಲರ್ ಆಗಿರೋದ್ರಿಂದ ಬ್ಲ್ಯಾಕ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಇದನ್ನ ತಗೊಂಡೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ, ಕ್ಯೂಟ್ ಆಗಿ ಅನಿಸ್ತು ನಂಗೆ, ಹಾಗಾಗಿ ಈ ಸೆಟ್ ತಗೊಂಡೆ. ಹಾಗೂ ಈಗ ಮಳೆಗಾಲ ಆಗಿರೋದ್ರಿಂದ ಟೆರೆಸ್ ಮೇಲೆಲ್ಲ ನೀರು ನಿಂತ್ಕೊಳ್ತಾ ಇದೆ ಅಲ್ಲಲ್ಲಲ್ಲಿ ಸ್ವಲ್ಪ, ಅದನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ನಾನು ಇದನ್ನ ಕೂಡ ತಗೊಂಬಂದೆ. ನೀರನ್ನ ಆರಾಮ್ಸೆ ಇದನ್ನ ವೇಪ್ ಮಾಡ್ಬೋದು ಅಂತ ಅನಿಸ್ತು, ಹಾಗಾಗಿ ಇದನ್ನ ತಗೊಂಬಂದೆ. ಸ್ವೈಪ್ ಮಾಡ್ಬೋದು ನಾವು ನೀರನ್ನ, ಹಾಗಾಗಿ ಇದನ್ನ ತಗೊಂಡೆ ನಾನು. ಇದು ಕೂಡ ಅಷ್ಟೇ, ಕಾಸ್ಟ್ ಬಂದಿದ್ದು ನನಗೆ 450 ಬಿತ್ತು, ಸ್ವಲ್ಪ ಕಾಸ್ಟ್ ಜಾಸ್ತಿನೇ ಅನಿಸ್ತು, ಬಟ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ, ಹಾಗಾಗಿ ನಾನು ಇದನ್ನ ತಗೊಂಡೆ. ಹಾಗೂ ನನಗೆ ಕುಕಿಂಗ್ ವಿಡಿಯೋ ಮಾಡಿದಾಗೆಲ್ಲ ಸರ್ವ್ ಮಾಡಲಿಕ್ಕೆ ಮತ್ತೆ ಅದನ್ನ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕಾಗಿರ್ಬೋದು, ಇಲ್ಲಿ ಲುಕ್ ವೈಸ್ ತೋರಿಸ್ಲಿಕ್ಕಾಗಿ ತುಂಬಾ ಚೆನ್ನಾಗಿದೆ ಬೌಲ್ ಅನಿಸ್ತು, ಹಾಗಾಗಿ ಇದನ್ನ ತಗೊಂಬಿಟ್ಟಿದ್ದೆ. ಅದ್ರ ರೇಟ್ ಮಾತ್ರ ತುಂಬಾ ರೀಸನಬಲ್ ಪ್ರೈಸ್ ಆಗಿ ಸಿಕ್ತು ನಂಗೆ. ಇದು 50 ರೂಪಾಯಿ ಇದೆ ಕಾಸ್ಟ್ ಇದು, ಬಟ್ ಇದು ನನಗೆ ಸಿಕ್ಕಿದ್ದು 39 ರೂಪೀಸ್ಗೆ, ಅಂದ್ರೆ 11 ರೂಪಾಯಿ ಡಿಸ್ಕೌಂಟ್ ಅಲ್ಲಿ ಸಿಕ್ತು. ತುಂಬಾ ಚೆನ್ನಾಗಿದೆ ಅನಿಸ್ತು, ಕಲರ್ಫುಲ್ ಆಗಿ, ಅಂದ್ರೆ ಒಳಗೆ ಎಲ್ಲ ಗೋಲ್ಡ್ ಪೇಂಟ್ ಇದೆ, ಮೇಲೆ ಫುಲ್ ವೈಟ್ ಇದೆ. ತುಂಬಾ ಜನ ಅಂದ್ರೆ ನಾವ್ ಏನೇ ಒಂದು ಗ್ರೇವಿ ಏನಾದ್ರು ರೆಸಿಪಿ ಮಾಡಿದ್ರಲ್ಲಿ ಬೇರೆ ಇಟ್ಟು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದಾಗ ತುಂಬಾ ಹೈಲೈಟ್ ಆಗಿ ಕಾಣುತ್ತೆ ಅನಿಸ್ತು, ಹಾಗಾಗಿ ಈ ಬೌಲ್ ನ ತಗೊಂಡೆ. ಇದು ನನ್ಗೆ ವಿಡಿಯೋಗೆ ಯೂಸ್ ಆಗುತ್ತೆ, ಬಟ್ ನಿಮ್ಗೆ ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಸರ್ವ್ ಮಾಡೋದಕ್ಕೆಲ್ಲ ತುಂಬಾ ಚೆನ್ನಾಗಿದೆ, ಹಾಗಾದ್ರೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಇದ್ರ ಜೊತೆಗೆ ನನಗೆ ಈ ರೀತಿ ಸ್ನ್ಯಾಕ್ಸ್ ಪ್ಲೇಟ್ಸ್ ಬೇಕಿತ್ತು, ಮನೇಲಿ ತುಂಬಾನೇ ಇತ್ತು, ಬಟ್ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಬೇಕು ಅನಿಸ್ತು ನನಗೆ, ಅದಕ್ಕೆ ಇದನ್ನ ತಗೊಂಡೆ. ಇದು ಕೂಡ ಅಷ್ಟೇ 32 ರುಪೀಸ್ ಇದೆ, 32 ರೂಪಾಯಿ ಇದೆ, ಬಟ್ ನನಗೆ ಇದು 29 ರೂಪಾಯಿಗೆ ಸಿಕ್ತು. ಜಾಸ್ತಿ ಏನು ಆಫರ್ ಇಲ್ಲದೆ ಇರ್ಬೋದು, ಬಟ್ ಆದರೂ ಕ್ವಾಲಿಟಿ ವೈಸ್ ಎಲ್ಲ ಚೆನ್ನಾಗಿದ್ವು, ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ ಸ್ನ್ಯಾಕ್ಸ್ ಪ್ಲೇಟ್ಸು, ಹಾಗಾಗಿ ಇದನ್ನ 4 ಪ್ಲೇಟ್ ಸ್ನ್ಯಾಕ್ಸ್ ಪ್ಲೇಟ್ಸ್ ತಗೊಂಡೆ. ಎಲ್ಲ ಕೂಡ ಚೆನ್ನಾಗಿದೆ, ಕ್ವಾಲಿಟಿ ಸೂಪರ್, ಹಾಗಾಗಿ ಇದನ್ನ ತಗೊಂಡೆ ನಾನು. ಇದ್ರ ಜೊತೆಗೆ ಸಮ್ಮರ್ ಆಗಿರೋದ್ರಿಂದ ಮನೆಯಲ್ಲಿ ಮಜ್ಜಿಗೆ ಕಂಪಲ್ಸರಿ ಮಜ್ಜಿಗೆ ಬೇಕು ನಮ್ಮ ಮನೆಗೆ, ಹಾಗಾಗಿ ಗುಂಡು ನಮಗೆ ಬೇರೆ ಬೇರೆ ಥರ ಬೌಲ್ಸ್ ಎಲ್ಲ ಇದ್ರು ಕೂಡ ಮಜ್ಜಿಗೆಗೆ ಪಂಚಪಾತ್ರೆಯಲ್ಲಿ ಇಟ್ಟಾಗೇನೆ ಅದೊಂದು ಚೆನ್ನಾಗಿ ಕಾಣಿಸೋದು ಲುಕ್ಕು, ಹಾಗಾಗಿ ಈ ರೀತಿ ಈ ಶೇಪಲ್ಲಿ ಒಂದು ಚೊಂಬ್ ಇರಲಿಲ್ಲ ಮನೆಯಲ್ಲಿ, ಅದಕ್ಕೆ ಈ ಚೊಂಬ್ ಬೇಕು ಅಂತ ಹೇಳಿ ಪರ್ಚೇಸ್ ಮಾಡಿದೆ. ತುಂಬಾ ಚೆನ್ನಾಗಿದೆ. ಇದ್ರ ಕಾಸ್ಟ್ ಬಂದು ನಮಗೆ 555 ಇದೆ, ಅಂದ್ರೆ 555, ಬಟ್ ನನಗೆ ಆಫರ್ ಪ್ರೈಸ್ ಬಂದು 349 ರುಪೀಸ್ ಸಿಕ್ಕಿತ್ತು. ಕ್ವಾಲಿಟಿ ಕೂಡ ಸೂಪರ್ ಆಗಿದೆ, ವೇಟ್ ಇದೆ, ಸ್ಟೀಲ್ ಯಾವಾಗ್ಲೂ ಅಷ್ಟೇ ಸ್ವಲ್ಪ ತೂಕ ಇರಬೇಕು, ತಳ ಎಲ್ಲ ಇದು ತೂಕ ಕೂಡ ಇದೆ, ವೇಟ್ ಇದೆ, ಚೆನ್ನಾಗಿದೆ, ಹಾಗಾಗಿ ನಾನು ಇದನ್ನ ಪರ್ಚೇಸಿಂಗ್ ಮಾಡಿದೆ. ಇದು ಕೂಡ ಚೆನ್ನಾಗಿದೆ, ನನಗೆ 100% ಯೂಸ್ ಆಗುತ್ತೆ, ಹಾಗಾಗಿ ಇದನ್ನ ಕೂಡ ತಗೊಂಡೆ. ಇದ್ರ ಜೊತೆಗೆ ದಿನಸಿ ಐಟಮ್ಸ್ ಎಲ್ಲ ತಗೊಂಡೆ, ಕಡಲೆ, ಅವರೆಕಾಳು, ಕಡಲೆ ಪಪ್ಪು, ಕಲರ್ ಕಲರ್ ಹಪ್ಪಳ, ಅಲ್ಸಂದಿ, ಮಿಸ್ ಮಾಡಿ ಯೂಸ್ ಮಾಡೋ ಅಂತ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಹಾಗೂ ಸಾರಿ ಲೋಷನ್ ಓಪನ್ ಮಾಡಿ ಇಟ್ಬಿಟ್ಟಿದ್ದಾರೆ, ಅಬ್ಸರ್ವೇ ಮಾಡಿಲ್ಲ, ಲೋಷನ್ ಎಲ್ಲ ಔಟ್ ಸೈಡ್ ಬಂದ್ಬಿಟ್ಟಿದೆ. ಈ ಲೋಷನ್ ಒಂದು ತಗೊಂಬಂದ್ವಿ, ಪಾಂಡ್ಸ್ ಲೋಷನ್, ನಮ್ಮ ಮನೇಲಿ ನನ್ನ ಮೈದ್ನ ನನ್ನ ಮಕ್ಕಳೆಲ್ಲ ಇದನ್ನೇ ಯೂಸ್ ಮಾಡ್ತಾರೆ, ಹಾಗಾಗಿ ಅವ್ರಿಗೋಸ್ಕರ ಈ ಪಾಂಡ್ಸ್ ಲೋಷನ್ ತಗೊಂಡ್ವಿ. ಲೋಷನ್ ಯಾವ ರೀತಿ ಓಪನ್ ಆಯ್ತು ಅಂತ ಗೊತ್ತಿಲ್ಲ, ಬಟ್ ತುಂಬಾನೇ ಇದಾಗಿ ವೇಸ್ಟ್ ಆಗಿದೆ, ಬಟ್ ನಾನ್ ಸ್ಟಿಕ್ಕಿ, ಸಾಫ್ಟ್ ನೋಡಿ, ಇಲ್ಲೇ ಕೊಟ್ಟಿದ್ದಾರೆ, ಸಾಫ್ಟ್ ಸ್ಕಿನ್ ಯಾವಾಗಲೂ ಅಷ್ಟು ಶೈನಿಯಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಹಾಗಾಗಿ ಈ ಲೋಷನ್ ಕೂಡ ತಗೊಂಡೆ ನಾನು. ಮತ್ತೆ ನನಗೆ ಸ್ವಲ್ಪ ಬ್ಯಾಕ್ ಪೇನು, ಕಂಟಿನ್ಯೂಸ್ಲಿ ಬ್ಯಾಕ್ ಪೇನ್ ಇದೆ ನನಗೆ, 1 ವೀಕಿಂದ ಎಷ್ಟು ಹಾಸ್ಪಿಟಲ್ ತೋರಿಸಿದ್ರು ಕಮ್ಮಿ ಆಗ್ತಿಲ್ಲ, ಹಾಗಾಗಿ ನೈಟ್ ನಿದ್ದೆ ಕೂಡ ಕಮ್ಮಿ ಆಗಿದೆ ನನಗೆ, ಹಾಗಾಗಿ ಸ್ವಲ್ಪ ಪೇನ್ ರಿಲೀಫ್ಗೋಸ್ಕರ ನಾನು ಮೂ ತಗೊಂಬಂದಿದ್ದೀನಿ. ಮೂ ಕಂಪಲ್ಸರಿ ಇರುತ್ತೆ, ಈ ನಡುವೆ 2 ಮೂ ಖಾಲಿ ಆಗಿದೆ ನಮ್ಮ ಮನೇಲಿ, ಹಾಗಾಗಿ ಮೂ ಕೂಡ ತಗೊಂಡೆ. ಇದ್ರ ಜೊತೆಗೆ ನಾನು ಮೈದ್ನಾಗ ಯೂಸ್ ಮಾಡೋವಂಥ ಮೈಸೂರು ಸ್ಟ್ಯಾಂಡರ್ಡ್ ಸೋಪು, ನಾವು ಯೂಸ್ ಮಾಡೋ ಅಂಥ ಮೆಡಿವಿಕ್ ಸೋಪ್ಸು, ಪೆನ್ಸ್ ಇದ್ರೆ ಪೆನ್ಸ್ ಯಾವಾಗಲೂ ಮನೇಲಿ ಸ್ಟಾಕ್ ಇಟ್ಟಿರ್ತೀವಿ, ಆದರೆ ಮಕ್ಕಳು ತುಂಬ ಹಾಳು ಮಾಡ್ತಾರೆ ನಮ್ಮ ಮನೇಲಿ, ಹಾಗಾಗಿ ಪೆನ್ಸು, ಪೆನ್ಸ್ ಜೊತೆ ಯಾವಾಗಲೂ ಯೂಸ್ ಮಾಡೋವಂತಹ ಬಡ್ಸ್, ಹೇರ್ ಬಡ್ಸ್ ಅಂದರೆ ಕಿವಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡೋಂಥ ಬಡ್ಸ್ನ ತೊಗೊಂಬಂದಿದೆ, ಅದು ಕೂಡ ಕಂಪಲ್ಸರಿ ಜಾಸ್ತಿನೇ ಇರುತ್ತೆ. ಈ ಸಲ ನನಗೆ ತುಂಬ ಇಷ್ಟ ಆಗಿದೊಂದ್ರ ಬಗ್ಗೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಬೇಕು. ಇದು ಆಫರ್ ಅಲ್ಲಿ ನಡೀತಿದೆ ಸ್ನೇಹಿತರೆ ಸೋಪುಗಳು, ಇದು ಏನ್ ಕಾಸ್ಟ್ ಇದೆ ಅಂತ ಹೇಳ್ಬಿಡ್ತೀನಿ ನಿಮ್ಗೆ.
ಸ್ನೇಹಿತರೆ ಇದ್ರ ರೇಟ್ MRP ಗೊತ್ತಿಲ್ಲ ನಂಗೆ, ಬಟ್ ಇದು ಸೋಪ್ ಎಷ್ಟಿತ್ತು ಅಂದ್ರೆ 100 ಅಂಡ್ ಚೇಂಜ್ ಏನೋ ಇತ್ತು, ಬಟ್ 6 ಸೋಪ್ ಇತ್ತು. ಕ್ವಾಲಿಟಿ ಸೂಪರ್ ಆಗಿದೆ, ಇದು ಸ್ಟಾರ್ ಲೈಟ್ ಅಂತ ಹೇಳಿ ಕ್ವಾಲಿಟಿ ಚೆನ್ನಾಗಿದೆ. ಬಟ್ ರೇಟ್ ಕೂಡ ತುಂಬಾ ಕಮ್ಮಿ ಬಜೆಟ್ ಸೋಪ್ ಸಿಕ್ತು, ಹಾಗಾಗಿ ನಾನು ಇಷ್ಟು ಕಮ್ಮಿಗೆ ಸಿಕ್ತಿದೆ ಅಲ್ಲ ಅಂತ ಹೇಳಿ ನಾನು ಒಂದು 3 ಪ್ಯಾಕೆಟ್ ಸೋಪ್ ತಗೊಂಡೆ. ಒಂದು ಪ್ಯಾಕಲ್ಲಿ 6-6 ಸೋಪ್ ಬಂದಿದೆ ನೋಡಿ. ಕೊಳೆ ಕೂಡ ತುಂಬಾ ಚೆನ್ನಾಗಿ ಹೋಗ್ತಿದೆ. ಮನೆ ನನ್ನ ಇದನ್ನ ತಗೊಂಡ್ಬಂದಿದ್ದೆ, ಯೂಸ್ ಮಾಡಿದ್ದೀನಿ ನಾನು, ತುಂಬಾ ಚೆನ್ನಾಗಿತ್ತು. ಹಾಗಾಗಿ ಈ ಸೋಪ್ನ ತಗೊಂಡ್ಬಂದೆ. ಜಸ್ಟ್ ಒಂದು 100 ರುಪೀಸ್ಗೆ 6 ಸೋಪ್ ಅಲ್ಲಿ 20 ರುಪೀಸ್ ಪರ್ ಸೋಪ್ ಬಿತ್ತು. ಬಟ್ ಕ್ವಾಲಿಟಿ ವೈಸ್ ಸೂಪರ್ ಆಗಿದೆ. ಹಾಗಾಗಿ ಅದ್ರ ಜೊತೆಗೆ ಸ್ವರ್ಣ ಚಂಪ ಅಗರಬತ್ತಿ ಇದು ಕೂಡ ಅಷ್ಟೇ, ತುಂಬಾ ಚೆನ್ನಾಗಿರುತ್ತೆ. ದೇವ್ರ ಮನೇಲಿ ಅನ್ಸ್ಬಿಟ್ರೆ ಸಂಪಿಗೆ ಹೂದ ಫ್ಲೇವರ್ ಮನೆ ಎಲ್ಲ ಸುತ್ಕೊಂಡ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಇದ್ರ ಫ್ಲೇವರು. ಸ್ವರ್ಣ ಚಂಪ ಅಂತೇಳಿ ಮೋಕ್ಷ ಅವ್ರ ಬ್ರ್ಯಾಂಡ್ ಅವ್ರದ್ದು, ತುಂಬಾ ಚೆನ್ನಾಗಿದೆ. ಇದನ್ನ ಕೂಡ ತಗೊಂಬಂದು ನಮ್ಮ ಮನೇಲಿ ಜಾಸ್ತಿ ಅದನ್ನೇ ಯೂಸ್ ಮಾಡ್ತೀವಿ. ಅದ್ರ ಜೊತೆಗೆ ಗೆಜ್ಜೆ ಬತ್ತಿ ಕೂಡ ಖಾಲಿಯಾಗಿತ್ತು. ಅಂದ್ರೆ ನಮ್ಮ ಮನೇಲಿ ಅಡುಗೆ ಮನೆ ಎಂಟ್ರಿಯಲ್ಲಿ ಗೆಜ್ಜೆ ಬತ್ತಿನ ಹಾಕ್ತೀರಿ. ರೀಸನ್ ಏನಪ್ಪ ಅಂದ್ರೆ ಬಾಗಿಲಿಂದ ಹೊರಗಡೆ ಬಂದಾಗ ಅನ್ನಪೂರ್ಣೇಶ್ವರಿ ತಾಯಿಯ ಆಶೀರ್ವಾದ ಇರಲಿ ಅಡುಗೆ ಮನೆಯಲ್ಲಿ ಅಂತ ಹೇಳಿ ಅಮ್ಮನ ನೆನ್ಸ್ಕೊಳ್ತಾ ಇದನ್ನ ಬಾಗ್ಲಲ್ಲಿ ಹಾಕ್ತೀನಿ. ಅದು ಹೋಗಿತ್ತು, ಹಾಗಾಗಿ ಅದನ್ನ ಮತ್ತೆ ತಗೊಂಡ್ಬಂದೆ. ಅದ್ರ ಜೊತೆಗೆ ರವೆ, ಹಾಗೆ ವಾಟರ್ ಬಾಟಲ್, ನಿಮ್ಗೆ ಗೊತ್ತು ಮೊನ್ನೆ ತಂದಿದ್ದು 2 ವಾಟರ್ ಬಾಟಲ್ ಬೈ ಮಿಸ್ಟೇಕಾಗಿ ಕೆಳಗೆ ಬಿದ್ದು ಹೊಡೆದೋಯ್ತು, ಹಾಗಾಗಿ ಮತ್ತೆ ವಾಟರ್ ಬಾಟಲ್ ತಂದೆ ಅದೇ ಕಲರ್ದು ಅದೇ ಸೇಮ್ ಪೀಸು. ಅದ್ರ ಜೊತೆಗೆ ಎಕ್ಸೋ ಡಿಸ್ ವಾಶ್ ಕೂಡ ತಗೊಂಬಂದೆ, ಅಂದ್ರೆ ಸಮತೊಳೆ ಸೋಪು. ಅದ್ರ ಜೊತೆಗೆ ಕಿಚನ್ ಕ್ಲೀನಿಂಗ್ಗೆ ಅಂತ ಹೇಳಿ ಸ್ಪ್ರೇ ಬಾಟಲ್ ಕೂಡ ತಗೊಂಬಂದೆ. ಇದು ಅಷ್ಟೇ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ನನಗೆ. ಜಸ್ಟ್ 50 ರುಪೀಸ್ ಅಂದ್ರೆ 1 ರುಪಾಯಿ ಕಮ್ಮಿ 50 ರೂಪಾಯಿ, ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ನನಗೆ, ಹಾಗಾಗಿ ಅದನ್ನ ತಗೊಂಬಂದೆ. ಅದ್ರ ಜೊತೆಗೆ ಫ್ಯಾರನ್ ಲೋಲಿಗಳು ಕೂಡ ತಂದಿಟ್ಟಿದ್ದೀನಿ. ಮನೇಲಿ ಜಾಸ್ತಿ ಫ್ಯಾರನ್ ಲೋಲಿ ಯೂಸ್ ಮಾಡ್ತಾರೆ, ಹಾಗಾಗಿ ಅತ್ತೆಗೆ ಅಂತ ಹೇಳಿ ಕ್ಲಿನಿಕ್ ಪ್ಲಸ್ ಶಾಂಪೂ 2, ಫ್ರೀಡಮ್ ಆಯಿಲ್ ಕಂಪಲ್ಸರಿ ಇದ್ದೇ ಇರುತ್ತೆ ಡಿಮಾರ್ಟ್ಗೆ ಹೋದಾಗೆಲ್ಲ, ಅದ್ರ ಜೊತೆ ಫ್ರೀಡಮ್ ಆಯಿಲ್ ಕೂಡ ತಗೊಂಬಂದೆ. ನಮಗೆ ಹೆಡ್ ಆ್ಯಂಡ್ ಶೋಲ್ಡರ್ ಶಾಂಪು ವಿತ್ ಟಿಶ್ಯೂ ಸ್ನೇಹಿತರೆ, ಟಿಶ್ಯೂ ಪೇಪರ್ಸ್ ತುಂಬ ಬೇಕು, ಮನೆಗೆ ಖಾಲಿ ಆಗ್ತಾ ಇರುತ್ತೆ, ಹಾಗಾಗಿ ಟಿಶ್ಯೂ ತಗೊಂಬಂದೆ. ಟಿಶ್ಯೂ ಜೊತೆಗೆ ಅಪ್ಸರ ಪೆನ್ಸಿಲು, ಇದೆಲ್ಲ ಲೋಷನ್ ಆಗ್ಬಿಟ್ಟಿದೆ, ಅಪ್ಸರ ಪೆನ್ಸಿಲ್ ಕೂಡ ತಗೊಂಬಂದೆ. ವಾಟರ್ ಬಾಟಲ್, 1/2 ಲೀಟರ್ ವಾಟರ್ ಬಾಟಲ್, ಇದನ್ನ ನನ್ ಸಮ ತಗೊಂಡ. ಏನಕ್ಕೆ ಅಂದ್ರೆ ಅವ್ನ ಕಾರಲ್ಲಿ ಇಟ್ಕೊಳ್ಳೋದಿಕ್ಕೆ ಅಂತ ಹೇಳಿ ಅವ್ನು ತಗೊಂಡಿರೋದು, ಅಂದ್ರೆ ನನ್ ಮೈದ್ನ. ಅದ್ರ ಜೊತೆಗೆ ಗೋಲ್ಡ್ ವಿನ್ನರ್ ಅಲ್ಲ ಸಾರಿ ರುಚಿ ಗೋಲ್ಡ್ ಆಯಿಲ್, ಇದು ದೀಪಕ್ ಯೂಸ್ ಮಾಡ್ತೀರಿ, ಅಡಿಗೆಗೆ ಏನು ಯೂಸ್ ಮಾಡಲ್ಲ. 99 ರುಪೀಸ್ ಇತ್ತು, ಜಸ್ಟ್ ಕಮ್ಮಿ ರೇಟಿಗೆ ಸಿಗ್ತಾ ಇತ್ತು ಎಣ್ಣೆ, ಹಾಗಾಗಿ ನಾನು ಇದನ್ನ ತಗೊಂಬಂದೆ. ಇದ್ರ ಜೊತೆಗೆ ಒಂದು ಶುಂಠಿ ಇದು, ಒಂದು ಶುಂಠಿ ಆಲ್ಮೋಸ್ಟ್ ಎಲ್ಲ ರೆಸಿಪಿಗೂ ಕೂಡ ಯೂಸ್ ಮಾಡ್ಬೋದು. ಅದು ಬಿಟ್ಬಿಟ್ಟು ಜ್ಯೂಸ್ ಮಾಡಿದಾಗೆಲ್ಲ ನಾವು ಸ್ವಲ್ಪ ಹಾಕೊಳ್ತೀವಿ, ಹಾಗಾಗಿ ಅದನ್ನ ನಾನು ತಗೊಂಡೆ. ಅದ್ರ ಜೊತೆಗೆ ನನ್ನ ಫೇವ್ರೆಟ್ ಅಂತಾನೆ ಹೇಳ್ಬೋದು, ಸ್ವಾಸ್ತಿಕ್ ಅವರ ಮಿಕ್ಸ್ ಉಪ್ಪಿನಕಾಯಿ. ನಾನು ಎಲ್ಲ ಬ್ರ್ಯಾಂಡು ಉಪಯೋಗ ತಿಂದು ನೋಡಿದ್ದೀನಿ, ಬಟ್ ನನಗೆ ಸ್ವಾಸ್ತಿಕ್ ಅವ್ರ ಉಪ್ಪಿನಕಾಯಿ ಸಿಕ್ಕಾಪಟ್ಟೆ ಇಷ್ಟ. ಇದು ಪ್ರಮೋಷನ್ ಎಲ್ಲ ಖಂಡಿತ, ಇದು ನಾನು ಶಾಪಿಂಗ್ ಮಾಡಿರುವಂಥ ವೀಡಿಯೋ, ಹಾಗಾಗಿ ಹೇಳ್ತಿದ್ದೀನಿ. ಸ್ವಾಸ್ತಿಕ್ ಅವ್ರದ್ದು ಸೂಪರ್ ಉಪ್ಪಿನಕಾಯಿ ಅಂತ ಹೇಳ್ಬೋದು, ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇರುತ್ತೆ, ಹಾಗಾಗಿ ಹೇಳ್ತಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಶಾಪ್ ಮಾಡಕ್ಕೆ ಹೋದಾಗ ನೀವು ಉಪ್ಪಿನಕಾಯಿಂದ ಒಂದ್ಸಲ ಟ್ರೈ ಮಾಡಿ ನೋಡಿ, ಸೂಪರ್ ಆಗಿರುತ್ತೆ. ಅಂದ್ರೆ ನ್ಯಾಚುರಲ್ ಫೀಲ್ ಬರುತ್ತೆ, ಅಂದ್ರೆ ನಾವೇ ಮನೆಯಲ್ಲಿ ಮಾಡಿರೋ ಉಪ್ಪಿನಕಾಯಿ ತರ ಫೀಲ್ ಬರುತ್ತೆ, ಹಾಗಾಗಿ ಉಪ್ಪಿನಕಾಯಿ ನಂಗೆ ಇಷ್ಟ, ಹಾಗಾಗಿ ನಾನು ನಿಮ್ಗೆ ಹೇಳ್ತಿದ್ದೀನಿ. ಇದ್ರ ಜೊತೆಗೆ ಕಬಾಬ್ ಪೌಡರ್ಸ್, ಮತ್ತೆ ಪೆನ್ನು, ಒಂದ್ ಸ್ವಲ್ಪ ಪೆನ್ನರು, ಹಾಗೂ ಈ ಪೆನ್ನು ಸ್ನೇಹಿತರೆ, ಇದು ರೆನಾಲ್ಡ್ಸ್ ಪೆನ್ನು. ನಾ ಚಿಕ್ಕವರಿದ್ದಾಗ ನಾನು ಸ್ಕೂಲ್ಗೆ ಹೋಗ್ತಿದ್ದಾಗ 189 ರುಪೀಸ್ ಇದೆ ಫರ್ ಪೆನ್, 5 ರುಪೀಸ್ ಜಾಸ್ತಿ. ನಾವು ಪೆನ್ ಬೇಕು ಅಂದರೆ MRP 250 ಇದೆ, ಬಟ್ ಇದು 189ಗೆ ಸಿಕ್ತು. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಪೆನ್ ಬೇಕು ಅಂದರೆ ಕೊಡಿಸ್ತಿದ್ದಂತ ಪೆನ್ನೇ ಇದು. ಇದನ್ನ ಈಗ ಯಾರು ಯೂಸ್ ಮಾಡಲ್ಲ, ಬಟ್ ಆದರೆ ನನಗೆ ಪೆನ್ ನೋಡಿದ ತಕ್ಷಣನೇ ಅನಿಸಿತ್ತು ತಗೊಳ್ಬೇಕು ಅನ್ನೋ ಫೀಲು, ಯಾಕಂದ್ರೆ ನನ್ನ ಸ್ಕೂಲ್ ಡೇಸ್ ಎಲ್ಲ ನಂಗೆ ತುಂಬಾ ಚೆನ್ನಾಗಿ ನೆನಪು ಬಂತು, ಹಾಗಾಗಿ ಈ ಪೆನ್ನ ತಗೊಳ್ಳೋಣ ಅಂತ ಹೇಳಿದೆ. ಯಾರು ಬರೆಯಲ್ಲ ಬಾಪ, ಅದು ಫುಲ್ ಡಾರ್ಕ್ ಆಗಿ ಅನ್ಸುತ್ತೆ ಅಂತಂದ, ಬಟ್ ಇಲ್ಲ ನನಗೆ ಬೇಕು ಅಂತ ಹೇಳಿದಕ್ಕೆ ಸರಿ ತಗೊಳ್ಳಿ ಅಂತ ಹೇಳಿದ್ರು. ತಗೊಂಡೆ, ತುಂಬಾ ಖುಷಿ ಆಯ್ತು. ಒಂದ್ ಸೆಕೆಂಡ್ ಸ್ಕೂಲ್ ನೆನ್ಪು ಬಂದೋಯ್ತು ಅನಿಸ್ತು ನಂಗೆ, ಹಾಗಾಗಿ ಮತ್ತೊಮ್ಮೆ ರೆನಾಲ್ಡ್ಸ್ನ ನೆನಪು ನಿಮ್ ಜೊತೆ ಶೇರ್ ಮಾಡ್ತಿದ್ದೀನಿ. ರೆನಾಲ್ಡ್ಸ್ ಪೆನ್ಸ್, ಇದ್ರ ಜೊತೆಗೆ ಕಾಟನ್, ಎನಿ ಟೈಮ್ ಕಾಟನ್ ಇರುತ್ತೆ ಮನೇಲಿ, ಕಾಟನ್ ಬೇಕು. ಮಿಕ್ಸ್ ಕಾಳು, ಕಿಚ್ಚ
ಕಿಚನ್ ವಿಂಡೋಸ್ ಕ್ಲೀನ್ ಮಾಡುವಂತ ಕ್ಲಾತ್ ಸ್ನೇಹಿತರೆ ಇದ್ದು ಇದು ತುಂಬಾ ಚೆನ್ನಾಗಿರುತ್ತೆ. 100% ಚೆನ್ನಾಗಿ ಇದು ಯೂಸ್ ಮಾಡ್ಬೋದು ನಾವು ಡೈನಿಂಗ್ ಟೇಬಲ್, ಕಿಚನ್ ಸೆಲ್ಫ್ ಎಲ್ಲಿ ಬೇಕಾದ್ರೂ ನೀವು ವೈಪ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಎಷ್ಟೆಷ್ಟು ದೊಡ್ಡ ಹಪ್ಪಳ ಪ್ಯಾಕೆಟ್ ಇತ್ತು, ಹಾಗಾಗಿ ಹಪ್ಪಳ ತಗೊಂಡೆ ನಾನು. ಅಡಿಗೆ ಅರಿಶಿನ ಖಾಲಿ ಆಗಿತ್ತು, ಅಡಿಗೆ ಅರಿಶಿನ ಅದ್ರ ಜೊತೆಲಿ ಶೆಲ್ಸ್ ಕೂಡ ಖಾಲಿ ಆಗಿತ್ತು, ಶೆಲ್ ತಗೊಂಡೆ. ಅದ್ರ ಜೊತೆಗೆ ಮತ್ತೊಂದು ನೀರಿನ ಕ್ಯಾನ್ ತಗೊಂಡೆ. ಈ ಕ್ಯಾನ್ ನನ್ಗೆ ಯಾಕೆ ಪರ್ಸನಲಿ ಇಷ್ಟ ಅಂದ್ರೆ, ಈಗ ಆಲ್ರೆಡಿ ನಮ್ಮ ಮನೇಲಿ ಒಂದು ಕ್ಯಾನ್ ಇದೆ, ಇದು ನಮ್ದು 8-seater ಡೈನಿಂಗ್ ಟೇಬಲ್ ಆಗಿರೋದ್ರಿಂದ ಈ ಕೊನೆಗೆ ಇಟ್ಟರೆ ಆ ಕೊನೆಯವ್ರಿಗೆ ಪ್ರಾಬ್ಲಮ್, ಆ ಕೊನೆಯಲ್ಲಿ ಇಟ್ಟರೆ ಈ ಕೊನೆಯವ್ರಿಗೆ ಪ್ರಾಬ್ಲಮ್ ಆಗುತ್ತೆ, ನೀರು ಎತ್ಕೊಳೋದಕ್ಕೆ ಊಟ ಮಾಡ್ಬೇಕಿದೆ. ಹಾಗಾಗಿ ಮತ್ತೆ ಇನ್ನೊಂದು ತಗೊಂಬಂದಿ. ನಾನು ಇದನ್ನೇ ಯಾಕೆ ತಗೊಂಬಂದೆ ಅಂದ್ರೆ ನೋಡಿ, ಒಳಗಡೆ ಕಾಪರ್ ಇರುತ್ತೆ, ಔಟ್ ಸೈಡ್ ಔಟ್ ಲುಕ್ ಮಾತ್ರ ಇದು ಸ್ಟೀಲು, ಬಟ್ ಇನ್ ಲುಕ್ ಬಂದು ನಮಗೆ ಕಾಪರ್ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಓವರ್ ನೈಟ್ ನಾವು ನೀರನ್ನ ಇದರ ಸ್ಟೋರೇಜ್ ಮಾಡಿ ಮಾರ್ನಿಂಗ್ ಎದ್ದು ನೀರು ಕುಡಿಯೋದ್ರಿಂದ ಸಿಕ್ಕಾಪಟ್ಟೆ ಆರೋಗ್ಯಕರ ಲಾಭಗಳಿದೆ. ಹಾರ್ಟ್ ಪ್ರಾಬ್ಲಮ್ಸ್ ಏನು ಕೂಡ ಬರೋದಿಲ್ಲ ಅಂತ ಆಗಿನ ಕಾಲದಲ್ಲೆಲ್ಲ ಹೇಳ್ತಿದ್ರು. ಆಗಿನ ಕಾಲದಲ್ಲೆಲ್ಲ ಅಂಡದಲ್ಲಿ ನೀರಿಟ್ಟು ಕುಡಿಯೋ ಒಂದು ಅಭ್ಯಾಸ ಕೂಡ ಇತ್ತು ರಾಗಿ ಅಂಡದಲ್ಲಿ, ಬಟ್ ಈಗಿಲ್ಲ. ಬಟ್ ಆದ್ರೆ ಇದರಲ್ಲಿ ನೈಟ್ ನಮ್ಮ ಮನೇಲಿ ಎಲ್ಲ ಕೆಲಸ ಮುಗಿದ್ಮೇಲೆ, ಕಿಚನ್ ಕ್ಲೀನ್ ಮಾಡಿದ್ಮೇಲೆ, ಇದರ ಡೈನಿಂಗ್ ಟೇಬಲ್ ಕ್ಲೀನ್ ಮಾಡಿ ಕ್ಯಾನ್ ತುಂಬಾ ನೀರು ಹಿಡಿದು ನಾವು ಸ್ಟೋರೇಜ್ ಮಾಡ್ತೀವಿ. ಮಾರ್ನಿಂಗ್ ಎದ್ದು ಕುಡಿಯೋ ಅಭ್ಯಾಸ ಇದೆ ಎಲ್ರಿಗೂ, ಹಾಗಾಗಿ ಇದನ್ನ ಕೂಡ ತಗೊಂಡೆ. ಇದ್ರ ಕಾಸ್ಟ್ ಬಂದು MRP ಬಂದು 800 ರೂಪಾಯಿ ಇದೆ, ಬಟ್ ಆಫರ್ ಪ್ರೈಸ್ ಬಂದು 649 ರೂಪಾಯಿ 650 ರೂಪಾಯಿ ಇದೆ. ಇದು ಕೂಡ ತುಂಬಾ ಚೆನ್ನಾಗಿತ್ತು, ಹಾಗಾಗಿ ಇದನ್ನ ತಗೊಂಬಂದೆ. ಹಾಗಾಗಿ ಮಕ್ಕಳೆಲ್ಲ ಸಮ್ಮರ್ ಹಾಲಿಡೇಸ್ ಮನೇಲೆ ಇದಾರಲ್ವ, ಹಾಗಾಗಿ ಅವ್ರಿಗೆ ಎಲ್ಲರಿಗೂ ಕೂಡ 4-line ಎಕ್ಸೈಸಸ್ ಇತ್ತಂದೆ. ಕೆಲವಷ್ಟು ಡಾಕ್ಯುಮೆಂಟ್ಸ್ ಎತ್ತಿಡೋದಕ್ಕೆ ನನಗೆ ಫೈಲ್ ಬೇಕಿತ್ತು, ಜುಪ್ ತಂದಿದೆ, ಬಟ್ ಅದು ಯೂಸ್ ಆಗಿಲ್ಲ ನನಗೆ, ಬೇಗನೆ ಹೋಯಿತು. ಹಾಗಾಗಿ ಈ ಸಲ ಲಾಕ್ ಇರೋಂಥದ್ದು ತಗೊಂಬಂದಿದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿದೆ. ಇದ್ರ ಕಾಸ್ಟ್ ಕೂಡ ಅಷ್ಟೇ ತುಂಬಾ ಕಡಿಮೆಗೆ ಸಿಕ್ತು ಅಂತಾನೆ ಹೇಳ್ಬೋದು. ಜಸ್ಟ್ 14 ರೂಪಾಯಿ ಅಷ್ಟೇ, MRP 20 ರೂಪಾಯಿ ಇತ್ತು, ಆಫರ್ ಪ್ರೈಸ್ ಅಲ್ಲಿ 14 ರೂಪಾಯಿ ಸಿಕ್ತು. ಹಾಗೂ ಡೈನಿಂಗ್ ಟೇಬಲ್ ನ್ಯಾಪ್ಕಿನ್ಸ್ ಅಂತಾನೆ ಹೇಳ್ಬೋದು, ಡೈನಿಂಗ್ ಟೇಬಲ್ ನ್ಯಾಪ್ಕಿನ್ಸ್ ತಗೊಂಡೆ. ಇದು ಕೂಡ ಅಷ್ಟೇ, ಒಂದ್ ಖರ್ಚಿಗೆ ಬಂದು 100 ರೂಪೀಸ್ ಬಿತ್ತು. ಈ ಖರ್ಚಿಗಳ ಕೂಡ ತಗೊಂಬಂದೆ. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ನನಗೆ. ಹಾಗೂ ಕೊಕೊನೆಟ್ ಹೇರ್ ಆಯಿಲ್ ನನ್ನ ಸೊಸೆಗೋಸ್ಕರ. ಓಕೆ ಗೈಸ್, ಇವತ್ತಿನ ಶಾಪಿಂಗ್ ನೋಡಿದ್ರಿ ಎಲ್ಲ, ಇವತ್ತಿನ ಇಷ್ಟೆಲ್ಲ ಶಾಪಿಂಗ್ ಮಾಡ್ಕೊಂಬಂದಿದ್ದೆ, ಎಲ್ಲದನ್ನು ಕೂಡ ನಾನು ನಿಮ್ ಜೊತೆ ಶೇರ್ ಮಾಡಿದ್ದೀನಿ. ಇಷ್ಟು ಐಟಮ್ ನಾನು ತಂದಿದ್ದು ಡಿಮಾರ್ಟ್ ಅಲ್ಲಿ ಸ್ನೇಹಿತರೆ. ನಿಮ್ಗೂ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನೀವು ಕೂಡ ಹೋಗಿ ಪರ್ಚೇಸಿಂಗ್ ಮಾಡಿ ಅಂತ ಹೇಳ್ತಾ, ನಾನು ಈ ವಿಡಿಯೋ ಹೇಗಿತ್ತು ಅಂತ ಕೂಡ ಲೈಕ್ ಮಾಡಿ ಹೇಳ್ತೀರಾ ಅಂತ ತಿಳ್ಕೊಳ್ತಾ ಇವತ್ತಿನ ವಿಡಿಯೋ ಅಲ್ಲಿಗೆ ಮುಗಿಸ್ತಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ನಿಮ್ಮ ಪ್ರೀತಿ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ನಮಸ್ಕಾರ ಸ್ನೇಹಿತರೆ.